ನಮ್ಮದು ದುಗ್ಲಾಪುರ ಸರ್, ತರೀಕೆರೆ ತಾಲೂಕು ಹತ್ರ ಇರೋ ಒಂದು ಹಳ್ಳಿ. ನಾವು ಡೈಲಿ ಬಾವಿಕೆರೆ ಸ್ಕೂಲಿಗೆ ಹೋಗುತ್ತೆ ಸರ್ ನನ್ನ ಮಗಳು. ಅಲ್ಲಿ ಸ್ಕೂಲಿಗೆ ರೆಡಿ ಮಾಡಿ ಅಲ್ಲಿ ಕಳಿಸಿದ್ವಿ ಸರ್. ಅವ್ಳು ಬಸ್ ಸ್ಟಾಪಿಗೆ ಹೋಗಿ ನಿಂತಿದ್ದಾಗ ಬಸ್ ಅವ್ನು ಹೆಂಗೆ ಬಂದು ಹೊಡೆದ್ರು ಅಂತಲೇ ಗೊತ್ತಿಲ್ಲ ಸರ್. ನನ್ನ ಮಗಳು ಒಂದು ಬಸ್ ಅಡಿಯಲ್ಲಿ ಹೋಗಿ ಬಿದ್ದಿದ್ದಾಳೆ. ಅರ್ಧ ಗಂಟೆ ಆದ್ರೂ ಅರ್ಧ ಗಂಟೆ ಬಿಟ್ಟು ತೆಗ್ದಿದ್ದೀವಿ ನಾವು ನಮ್ಮ ಮಗುನ. ಅಷ್ಟು ಬೇಜವಾಬ್ದಾರಿಯಿಂದ ಯಾಕೆ ಸರ್ ಬಸ್ ಎಲ್ಲ ಓಡಾಡುತ್ತೆ? ಬೆಳಗ್ಗೆ ಟೈಮಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ರೋಡ್ ಸೈಡ್ ಅಲ್ಲಿ, ಗೊತ್ತು ತಾನೆ. ಪಾಪು ಮನೆಗೆ 9 ಗಂಟೆಯಿಂದ ಹೋದ್ಲು ಸರ್, 9 ಗಂಟೆಗೆ ಹೋದ್ಲು ಬಸ್ ಸ್ಟಾಪಿಗೆ. ಅವಳು ಹೋಗೋ ಬಸ್ ಇರೋದೆ 9:30 ಅಂದ್ರೆ ಇವತ್ ಬೇಗನೆ ಹೋಗಿದ್ಲು. ಅಲ್ಲಿ ಹೋಗಿ ಅವ್ರ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಮಾತಾಡ್ಬೇಕಾಗಿ ಮಾತಾಡ್ತಾ ಇದ್ಲು ಸರ್. ಅವಾಗ ಈ ತರ ಆಗಿತ್ತು. ಬಸ್ ಹೆಸರು ನೋಡಿಲ್ಲ ಸರ್. ಪ್ರೈವೇಟ್ ಅದು, ನಮ್ಮೂರಲ್ಲಿ ಹಳ್ಳಿಗಳ ಕಡೆ ಓಡಾಡುತ್ತಲ್ಲ ಅಂತ ಬಸ್ಸು. ಬಾವಿಕೆರೆ ಕಡೆಯಿಂದ ಬಂದಿದ್ದ ಬಸ್ಸು ಈ ಕಡೆ ಕೋಟ್ರಾಸ್ ಕಡೆ ಟರ್ನ್ ಆಗೋ ಟೈಮಲ್ಲಿ ಮಕ್ಕಳಿದ್ದು ಮಕ್ಕಳು ಇದ್ದಾರೆ ಇಲ್ಲ ಅಂತ ನೋಡದೆ ಓಡಿಸಿದ್ದಾರೆ. 9:30 ಇರ್ಬೋದು ಸರ್. ಟೋಟಲ್ ಎಷ್ಟು ಮಕ್ಕಳಿಗೆ ಈ ತರ ಇಬ್ಬರಿಗೆ ಆಗಿದೆ? ಒಂದು ಹುಡುಗಿ ಆಗಲೇ ಡೆತ್ ಆಗಿದೆ ಸರ್. ಓದೋ ಕಲ್ಸಿರೋದು, ಓದೋ ಕಲ್ಸುವಾಗ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗಿ ಬಸ್ನೇ ಕೂತವನು ಸರ್. 4 ನನ್ನ ಮಗನಿಗೆ ಹುಷಾರಿಲ್ಲ, 4 ಹೆಣ್ಮಕ್ಳು, ನಾವು ಹೆಂಗ್ ಜೀವನ ಮಾಡೋದು? ಹೋಗಿ ಬಸ್ ಸ್ಟಾಪ್ ಒಳಗಡೆ ರೋಡಲ್ಲಿ ಇಲ್ಲ ಸರ್, ಬಸ್ ಸ್ಟಾಪ್ ಒಳಗಡೆ ಹೋಗಿ ಕುತ್ಕೊಂಡಿದಾರೆ. ಅಲ್ಲೂ ಹೋಗಿ ಬಸ್ ಓಡೋದು, ಮಕ್ಳು ಸಕ್ಕರೆ ಸಿಗಾಕೊಂಡು ಐತೆ. ನಮಗೆ ಹೆಣ್ಮಕ್ಳು ಇವ್ ದೊಡ್ಡವಳು ಸರ್, ಮಕ್ಳಿಗೆ ಆದ್ರೆ ಹೆಂಗ ಜೀವನ ಮಾಡ? ಮಕ್ಳಿಗೋದ್ರ ನಾವು ಬದುಕ್ತಾ ಇದೀವಿ. ದೇವ್ರಿಂದ ಸಿಕ್ಸ ಕೊಡಬಾರ್ದು. ನನಗೆ ಆಸ್ತಿನೇ ಬೇಡ ಸರ್, ನಮ್ಮ ಮಕ್ಕಳೇ ನನಗೆ ಆಸ್ತಿ ಅಂತ ಇದ್ದೆ. ನನ್ನ ಮಗನು ನನಗೆ ತುಂಬಾ ಹುಷಾರು, ಅವನು ಸುಸ್ತಾಗಿ ಮಲ್ಕೊಂಡಿದ್ದೇನೆ ನೋಡೋಣ ಯಾರಿಂದ ನನಗೆ. ದೇವ್ರ ದೊಡ್ಡವ್ರ ನಮ್ಮ ಮಕ್ಕಳನ್ನ ಕಾಪಾಡ್ಬೇಕು. ಯಾ ಹೆಣ್ಮಕ್ಳಿಗೆ ಯಾವ ಮಕ್ಳಿಗೆ ಇಂಥ ಗತಿ ಬರ್ಬಾರ್ದು ಸರ್. ನಮ್ಮ ಮಕ್ಳು ಹೆಂಗಾರ ಕಾಪಾಡಿ ಹೆಂಗಾರ ಉಳಿಸ್ಬೇಕು. ತಗಬೇಕು ಸರ್, ತಗಬೇಕು. ಇಂತ ಮಕ್ಳಿಗೆ ಯಾವ ಪರ್ಸನ್ ಯಾವಾಗ್ಲೂ ಬರ್ಬಾರ್ದು. ನಿಮ್ಮ ಹೆಸರು? ನಮ್ಮ ಹೆಸರು ನಮ್ಮ ಮಕ್ಳು ಮಗನ್ ಹೆಸರು ಬಸಮ್ಮ ಅಂತ.